ಸೂಪರ್ ಆಗಿದೆ ಜ್ಯೂಸ್, ಸಖತ್ತಾಗಿ ಟೇಸ್ಟ್ ಆಗಿ ಬಂದಿದೆ. ಇದೇ ಥರ ಏನಿಲ್ಲ, ನಾವು ಸಿಪ್ಪೆದು ಇದು ಹಾಕಬೇಕಾಗುತ್ತೆ ಅಷ್ಟೇ. ನಾವೇನೇನಿದ್ರೆ ಸಕ್ಕರೆ ಏಲಕ್ಕಿ ಹಾಕಿ, ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಇದು ಪೌಡರ್ ಹೇಳಿದ್ನಲ್ಲ ಅವಾಗಲೇ, ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ ಪೌಡರು, ಪೌಡರ್ ಇಲ್ಲಾಂದರೆ ಕಾಳು ಮೆಣಸು ಮಿಕ್ಸಿಗೆ ಹಾಕುವಾಗ ಹಾಕೊಂಡು ಹೇಗಿದ್ರು ಶೋಧಿಸ್ಕೊತಿರ್ತೀವಲ್ಲ, ಅದಕ್ಕೆ ತುಂಬ ಚೆನ್ನಾಗಿದೆ, ಮಸ್ತಾಗಿದೆ ನೋಡಿ. ನಾನಿಲ್ಲಿ ಮೂರು ಥರದ್ದು ನಿಮಗೆ ಪಾಪ್ಕಾರ್ನ್ ಮಾಡಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಖಾರ ಇದೆ, ಇದು ಯೆಲ್ಲೋ ಕಲರ್ ಹಾಕಿ ಮಾಡಿರುವಂಥದ್ದು, ಇದು ವೈಟ್ ಹಾಕಿ ಎಣ್ಣೆ ಮತ್ತು ಪಾಪ್ಕಾರ್ನ್ ಹಾಕಿ ಮಾಡಿರೋವಂಥದ್ದು. ಮಕ್ಕಳಿಗೆ ಒಂದು ಸ್ವಲ್ಪ ಖಾರ ಖಾರ ಮತ್ತು ಕಲರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಹುಡಿ ಹಾಕಿದ್ದೀನಿ ನಾನು, ಕಪ್ಪುಡ್ಡು ಕಲರ್ ಯಾವುದೂ ಯೂಸ್ ಮಾಡಿಲ್ಲ. ಈ ಥರ ಪಾಪ್ಕಾರ್ನ್ ಮಾಡಿದ್ದೀನಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ನೋಡಿ, ಒಂದು ಲೈಕ್ ಕೂಡ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ, ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾವು ಸಹ ಚೆನ್ನಾಗಿದ್ದೀವಿ. ಈಗ ಸ್ನಾನ ಪೂಜೆ ಎಲ್ಲ ಆಗಿದೆ, ಧನುಷ್ ಇನ್ನೂ ಮಲಗಿದ್ದಾನೆ ಒಳಗಡೆ, ಶ್ರೇಯ ಆಲ್ರೆಡಿ ಕಾಲೇಜಿಗೆ ಹೋದ್ಲು, ಟೈಮ್ ಆಗಿದೆ ಅಂಥೇಳಿ. ಯಜಮಾನರು ಕೂಡ ಹೊರ ಹೋಗಿದ್ದಾರೆ ಈಗ ಎದ್ದು. ಇನ್ಮೇಲೆ ತಿಂಡಿ ಇತ್ತು, ನೈಟದು ಸ್ವಲ್ಪ ಅನ್ನ ಎಲ್ಲ ಇತ್ತು, ಅದನ್ನು ಶ್ರೇಯ ತಿಂದು ಚಹಾ ಕುಡಿದ್ಲು. ಈಗ ನಾನು ಸಹ ಚಹಾ ಕುಡಿತೀನಿ, ಇನ್ನೂ ಕುಡಿದಿಲ್ಲ ಫ್ರೆಂಡ್ಸ್. ಪೂಜೆ ಆಯ್ತಲ್ಲ ಜಸ್ಟ್, ಈಗ ದೇವಸ್ಥಾನದಲ್ಲಿ ಹೂ ಕೊಟ್ರೆ ಬೀಳ್ತಾವೆ ನೋಡಿ, ಕಟ್ಟಿದ್ದು ಬಾಳೆ ಇದರಲ್ಲಿ ಕಟ್ಟಿರ್ತಾರಲ್ಲ ಅವ್ರಿಗೆ ಬೀಳ್ತಾವೆ ಹೂ, ಹಾಗಾಗಿ ಈಗ ಸ್ವಲ್ಪ ಬಟ್ಟೆ ಪಾತ್ರೆ ಇದೆ ಅದನ್ನು ಮಾಡಬೇಕು. ಮಳೆ ಬರೋ ಥರ ಆಗಿದೆ ಸಿಕ್ಕಾಪಟ್ಟೆ, ಏನು ಮಾಡ್ತಾವೆ ಗೊತ್ತಿಲ್ಲ, ಬಂದರೆ ಒಳ್ಳೆಯದು, ಬರೋ ಥರ ಆಗಿದೆ ಅದಕ್ಕಾಗಿ ಈಗ ಮತ್ತೆ ನೋಡಿ ಫ್ರೆಂಡ್ಸ. ಬೆಳಗ್ಗೆ ಒಲಿ ಕ್ಲೀನ್ ಮಾಡ್ಕೊಂಡೆ, ಇಲ್ಲಿ ಬೆಂಕಿ ಉರಿ ಹಚ್ಚಬೇಕಲ್ಲ, ನೀರು ಕಾಯಿಸ್ಲಿಕ್ಕೆ ನೀರು ಕಾಯಿಸ್ಬೇಕು, ನೀರು ಕಾಯಿಸ್ಲಿಕ್ಕೆ ರೊಟ್ಟಿ ಮಾಡಲಿಕ್ಕೆ ಬೇಕಲ್ಲ ಮಳೆಗಾಲದಲ್ಲಿ. ಮಣ್ಣೆ ಎಲ್ಲ ಕವರ್ ಕಟ್ಟಿದ್ದೀವಿ, ಈಗ ಇಲ್ಲಿ ಗಾಳಿ ಬರೋದಿಲ್ಲ, ನೀರು ಸಿಡಿಯೋದಿಲ್ಲ. ಈಗ ಎಷ್ಟು ಕ್ಲೀನ್ ಮಾಡಿ ನೋಡಿ ಹೇಗೆ ಕಾಣಿಸುತ್ತೆ. ಇದೆಲ್ಲ ತೆಂಗಿನ ಚಿಪ್ಪು, ತೆಂಗಿನ ಚಿಪ್ಪು ಗೆರಟೆ ಕಟ್ಟಿಗೆ ಇಲ್ಲಿದೆ, ಮತ್ತು ಬೇಕಲ್ಲ ಒಂದು 5-6 ತಿಂಗಳು ಮಳೆಗಾಲಕ್ಕೆ ಅಂತೇಳಿ ಎಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ದೀವಿ. ಈಗ ಫ್ರೆಂಡ್ಸ ಇದನ್ನು ಮಾಡ್ಕೋತೀನಿ, ಇನ್ನೊಂದು ಸ್ವಲ್ಪ ಇದೆ, ಇದನ್ನು ಮುಗಿಸ್ಕೋತೀನಿ. ಮುಗಿಸ್ಕೊಂಡು ನಿಮಗೆ ಮತ್ತೆ ನಾನು ಸಿಗ್ತೀನಿ, ಒಳಗೆ ಹೋದಿಂದ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಒಳಗಡೆ ಕೂಡ ಇದೆ, ಹಾಗಾಗಿ ಮತ್ತೆ ಸಿಗ್ತೀನಿ, ಬಾಯ್. ನೋಡಿ ಇಲ್ಲಿ ಇವತ್ತು ಸಿಂಪಲ್ಲಾಗಿ ಏನು ಮಾಡ್ತಾಯಿದ್ದೀನಿ ಪಾ ಅಂತಂದರೆ, ನಾನಿಲ್ಲಿ ಕಾಣ್ತಿರ್ಬೋದು ನಿಮಗೆ ಮೆಕ್ಕೆಜೋಳ ತೊಗೊಂಡಿದ್ದೀನಿ, ಒಣಗಿರೋವಂಥದ್ದು ಪ್ರೀಮಿಯಂ ಅಂತೇಳಿ. ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ, ಪಾಪ್ಕಾರ್ನ್ ಮಾಡೋದು ಮಾಡ್ತಾರೆ ಎಲ್ಲರೂ ಆಲ್ಮೋಸ್ಟ್, ಅವ್ರಿಗೆ ಗೊತ್ತಿರಲ್ಲ ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಸ್ವಲ್ಪ ಪಾಪ್ಕಾರ್ನ್ ತೊಗೊಳ್ತೀನಿ, ಇಷ್ಟೆಲ್ಲ ತೊಗೊಳೋದಿಲ್ಲ, ಅರ್ಧ ಕೆ ಜಿ ಇದೆ, ಸ್ವಲ್ಪ ತೊಗೊತೀನಿ. ಮತ್ತು ಸ್ವಲ್ಪ ಅರಿಶಿನ ಹುಡಿ ತೊಗೊಂಡಿದ್ದೀನಿ, ಎಣ್ಣೆ ಮತ್ತು ಚಿಲ್ಲಿ ಪೌಡರು. ನಿಮಗೆ ಇದೆಲ್ಲ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನಾನು ಇಲ್ಲಿ ಮೂರು ಥರದ್ದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ, ಹೇಗೆ ಅಂಥೇಳಿ ನೋಡೋಣ ಬನ್ನಿ. ನೋಡಿ ಇಲ್ಲಿ ಒಂದು ಕಡಾಂಗ್ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಇಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋತೀನಿ. ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ಇದು ಕಾಯಿಲಿ ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾದಿದ್ದೆ, ಒಂದರಿಂದ 2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಮೆಕ್ಕೆಜೋಳನ ಹಾಕ್ತಾ ಇದ್ದೀನಿ ನೋಡಿ. ಇದು ಕಿರಾಣಿ ಸ್ಟೋರ್ಸ್ ಅಂಗಡಿಯಲ್ಲಿ ಸಿಗುತ್ತೆ, ಪಾಪ್ಕಾರ್ನ್ ಬೀಜ ಕೊಡಂದ್ರೆ ಕೊಡ್ತಾರೆ ಫ್ರೆಂಡ್ಸ. ಇದು ನೋಡಿ ಈಗ ಹಾಗೆ ಹಾಕಿದ್ಮೇಲೆ ಒಂದು ನಿಮಿಷ ಹೀಗೆ ಬಿಟ್ಬಿಡ್ಬೇಕು. ಇದೀಗ ಒಂದು ಸಿಡಿಯುವಾಗ ನಾವು ಅದ್ರ ಮೇಲೆ ಮುಚ್ಚಳ ಮುಚ್ಚಬೇಕಾಗುತ್ತೆ ನೋಡಿ, ಈಗ ಸಿಡಿತಾ ಇದೆ ಅಲ್ಲ, ನಾನೀಗ ಮುಚ್ಚಳ ಮುಚ್ಚುತ್ತೇನೆ. ಸೌಂಡ್ ಕೇಳ್ತಾ ಇದೆ ಅಲ್ಲ ನಿಮಗೆ, ಒಂದು ಸ್ವಲ್ಪ ನಾವು ಈ ಥರ ಹೀಗೆ ಮಾಡಬೇಕು ನೋಡಿ, ಹೇಗೆ ಸಿಡಿತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದವಲ್ಲ, ಈಗ ನಾನೇನು ಮಾಡ್ತೀನಿ ಇವನ್ನ ತೊಕೊಂಬಿಡ್ತೀನಿ. ತುಂಬ ಹೊತ್ತು ಬಿಟ್ಟರೆ ನಮಗೆ ಹೊತ್ತುತ್ತವೆ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡ್ತೀನಿ ನೋಡಿ. ಇಲ್ಲಿ ಪಾಪ್ಕಾರ್ನ್ ಯಾವ ರೀತಿ ಅದು, ಈಗ ನಾನು ಇನ್ನಷ್ಟು ಮಾಡಿ ಇಟ್ಕೋತೀನಿ ನಿಮಗೆ ತೋರಿಸ್ತೀನಿ ಮತ್ತೆ ನೋಡಿ. ಆವಾಗಲೇ ವೈಟ್ ಪಾಪ್ಕಾರ್ನ್ ತೋರಿಸಿದ್ನೆಲ್ಲ, ನಾನು ಇನ್ನೊಂದು ಥರದ್ದು ನಿಮಗೆ ಪಾಪ್ಕಾರ್ನ್ ಇಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್, ಯಾವ ಥರ ಅಂಥೇಳಿ ನೋಡಿ. ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಇಲ್ಲಿ ನಾನು ಎಣ್ಣೆ ಕೂಡ ಹಾಕಿದ್ದೀನಿ ಕಡಾಂಗಿಗೆ. ಈಗ ಇಲ್ಲಿ ನೋಡಿ, ಇದಕ್ಕೆ ನಾನೀಗ ಏನು ಮಾಡ್ತಾಯಿದ್ದೀನಿ ಎಣ್ಣೆಗೆ ಅಂದ್ರೆ, ಇಲ್ಲಿ
ಅರಶಿನ ಹುಡಿ ಕೂಡ ಹಾಕೋತಾ ಇದ್ದೀನಿ ನೋಡಿ. ಅರಶಿನ ಹುಳಿನ ಸ್ವಲ್ಪ ಇಲ್ಲಿ ಎಣ್ಣೆಯಲ್ಲಿ ಇದನ್ನು ಮಾಡಿಬಿಡೋಣ. ಈಗ ನೋಡಿ ಇದಕ್ಕೆ ನಾನಿಲ್ಲಿ ಪಾಪ್ಕಾರ್ನ್ ಕೂಡ ಹಾಕೊಂಡ್ಬಿಡ್ತೀನಿ ಎಣ್ಣೆಯಲ್ಲಿ ನೋಡಿ. ಈಗ ಫ್ರೈ ಮಾಡ್ತೀನಿ ನೋಡಿ ಈ ಥರ. ಇದು ಎಣ್ಣೆಯಲ್ಲಿ ಈಗ ಅರಶಿನ ಹುಡಿ ಹಾಕಿದ ಮೇಲೆ ಇದನ್ನು ಮಾಡೋಣ, ಮುಚ್ಚಳ ಮುಚ್ಚಣ. ಒಂದು ಸಿಡಿಯುವಾಗ ಇಲ್ಲಿ ನಾವು ಮುಚ್ಚಳ ಮುಚ್ಚೋಣ ಫ್ರೆಂಡ್ಸ್. ಇದು ಯೆಲ್ಲೋ ಕಲರ್ ಪಾಪ್ಕಾರ್ನ್ ಆಗುತ್ತೆ, ಈಗ ಚೆನ್ನಾಗಿ ಕಲರ್ ಬರುತ್ತೆ. ಅದು ವೈಟ್ ಮಾಡಿದ್ದೀವಲ್ಲ ಆವಾಗಲೇ ನಾವು, ಈಗ ಇದು ಯೆಲ್ಲೋ ಕಲರ್ ಸಿಡಿಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ, ಕಾಣ್ತಿರ್ಬೋದಲ್ಲ. ಮುಚ್ಚಳ ಮುಚ್ಚಿಬಿಡ್ತೀನಿ. ನಮಗೆ ಗೊತ್ತಾಗುತ್ತೆ ಇದು ಹೇಗೆ ಆಗಿದೆ ಅಂತೇಳಿ ನೋಡ್ಲಿಕ್ಕೆ, ಅಂದರೆ ಸೌಂಡ್ ಬರೋದಿಲ್ಲ. ಈಗ ಸಿಡಿಯುವಂಥ ಸೌಂಡ್ ಬರ್ತಾ ಇದೆಯಲ್ಲ, ಅದು ಸೌಂಡ್ ಬರೋದಿಲ್ಲ ನಮಗೆ. ನೋಡಿ ಫ್ರೆಂಡ್ಸ್ ಇಲ್ಲಿ ಆಗಿದೆ, ಈಗ ತೆಗೆದ್ಬಿಡ್ತೀನಿ ನಾನು ನೋಡಿ. ಯೆಲ್ಲೋ ಕಲರ್ ಪಾಪ್ಕಾರ್ನ್ ರೆಡಿ ಆಯಿತು, ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಯೆಲ್ಲೋ ಕಲರ್ ಪಾಪ್ಕಾರ್ನ್ ಎಷ್ಟು ಚೆನ್ನಾಗಿ ಬಂದವಲ್ಲ ಫ್ರೆಂಡ್ಸ್. ಈಗ ಮತ್ತೆ ಬೇರೆ ಇನ್ನೊಂದು ಕಲರ್ ಮಾಡ್ತೀನಿ ನೋಡಿ. ಇಲ್ಲಿ ಇನ್ನೊಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ, ಎಣ್ಣೆ ಕಾಯಿಲಿ ಇಲ್ಲಿ ನೋಡಿ. ನಾನು ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕೋಬೋದು, ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ. ಇಲ್ಲಿ ನೋಡಿ ನಾನು ಪಾಪ್ಕಾರ್ನ್ ಕೂಡ ಹಾಕ್ತಾ ಇದ್ದೀನಿ ಅದಕ್ಕೆ. ನಿಮಗೆ ಬೇಕಂದರೆ ಚಿಲ್ಲಿ ಈ ಥರ ಮಾಡ್ಕೋಬೋದು, ಇಲ್ಲಾಂದರೆ ವೈಟ್ ಒಂದೇ ಕಲರ್ ನಾವು ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ. ಇದು ಒಂದು ಸಿಡಿಯುವಾಗ ನಾವು ಮುಚ್ಚಳ ಮುಚ್ಚಿದ್ರೆ ಆಯಿತು, ಇದು ಕೂಡ ಚೆನ್ನಾಗಿ ಆಗುತ್ತೆ. ಒಂದು ಇದು ಸಿಡಿದ್ರೆ ನಾವು ಮುಚ್ಚಳ ಮುಚ್ಚಿದ್ರೆ ಸಾಕು. ನೋಡಿ ಸಿಡಿಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಈಗ ಮುಚ್ಚಳ ಮುಚ್ಚುತ್ತೇನೆ ಫ್ರೆಂಡ್ಸ್. ಈ ಥರ ನಾವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಹೊರಗಡೆಯಿಂದ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ತುಂಬ ಚೆನ್ನಾಗಿ ಆಗುತ್ತೆ. ಇದೇ ಥರ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ ಫ್ರೆಂಡ್ಸ್. ನೋಡಿ ಸಿಡಿತಾ ಇದೆ ಈಗೆಲ್ಲ ನೋಡಿ, ಇಲ್ಲಿ ಆಗಿದೆ. ಈಗ ತೆಗೆದ್ಬಿಡ್ತೇನೆ ಫ್ರೆಂಡ್ಸ್, ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ. ಖಾರ ಖಾರವಾಗಿ ಇರುತ್ತೆ ಇದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಹಾಕೊಳ್ಳಿ, ಖಾರ ಖಾರವಾಗಿ ಇರುವಂಥದ್ದು ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. ನಾನಿಲ್ಲಿ ಮೂರು ಥರದ್ದು ನಿಮಗೆ ಪಾಪ್ಕಾರ್ನ್ ಮಾಡಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಖಾರ ಇದೆ, ಇದು ಯೆಲ್ಲೋ ಕಲರ್ ಹಾಕಿ ಮಾಡಿರುವಂಥದ್ದು, ಇದು ವೈಟ್ ಹಾಕಿ ಎಣ್ಣೆ ಮತ್ತು ಪಾಪ್ಕಾರ್ನ್ ಹಾಕಿ ಮಾಡಿರುವಂಥದ್ದು. ಮಕ್ಕಳಿಗೆ ಒಂದು ಸ್ವಲ್ಪ ಖಾರ ಖಾರ ಮತ್ತು ಕಲರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅರಶಿನ ಹುಡಿ ಹಾಕಿದ್ದೀನಿ ನಾನು, ಕಪ್ಪುಡ್ಡು ಕಲರ್ ಯಾವುದು ಯೂಸ್ ಮಾಡಿಲ್ಲ. ಈ ಥರ ಪಾಪ್ಕಾರ್ನ್ ಮಾಡಿದ್ದೀನಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ನೋಡಿ, ಒಂದು ಲೈಕ್ ಕೂಡ ಮಾಡಿ. ಫ್ರೆಂಡ್ಸ ನಾನೇನಪ್ಪ ಅಂತಂದೆ, ಏನು ಮಾಡ್ತಾ ಇದ್ದೀನಿ ಅಂದರೆ ಮಧ್ಯಾಹ್ನ ಮೇಲೆ ಇಲ್ಲಿ ನಾನೊಂದು ಹೊಸ ಥರದ ತಿಂಡಿ ಮಾಡಿದೆ, ತಿಂಡಿ ಅಂತಲ್ಲ ಸಾಗು ಮಾಡಿದ್ದೀನಿ. ಮ್ಯಾಂಗೋ ಮಿಲ್ಕ್ ಸಾಗು ಮಾಡಿದ್ದೀನಿ ಇವತ್ತು. ರೆಸಿಪಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಇದಕ್ಕೆ ಮಾವಿನ ಹಣ್ಣು ಹಾಕಿರೋದ್ರಿಂದ ನಾನಿಲ್ಲಿ ಇದಕ್ಕೆ ರುಬ್ಬಿಟ್ಟು ಮಾವಿನ ಹಣ್ಣು ಹಾಕಿದ್ನಲ್ಲ, ಅದಕ್ಕಾಗಿ ಅದು ಏನಾಯ್ತಪ್ಪ ಅಂದರೆ ಸಿಪ್ಪೆಯಲ್ಲಿ ಇರುವಂಥದ್ದು ಇಷ್ಟೊಂದೆಲ್ಲ ಇರುತ್ತೆ ಮಾವಿನ ಹಣ್ಣು. ಇದನ್ನು ಬಿಸಾಡೋ ಬದಲು ನಾವು ಏನು ಮಾಡ್ತೇವೆ ಯಾವಾಗಲೂ ವರ್ಷ ಈ ಥರ ಮಾವಿನ ಹಣ್ಣು ಎಲ್ಲ ರಸ ತೆಗೆದು ಇದರಲ್ಲಿ ಹಾಕ್ತೀನಿ. ಇದಕ್ಕೆ ನಾನಿಲ್ಲಿ ಸಾರಿ ಏಲಕ್ಕಿ ಪುಡಿ ನೋಡಿ, ಇಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊತೀನಿ. ಮತ್ತು ಒಂದು 2-3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕೋತೀನಿ. ಇದನ್ನು ನಾವು ಜ್ಯೂಸ್ ಮಾಡಿ ಕುಡಿಬೋದು, ಅಂಗಡಿಯಲ್ಲಿ ಮ್ಯಾಂಗೋ ಜ್ಯೂಸ್ ತರ್ತೀವಿ ನೋಡಿ ಅದೇ ಥರ ಜ್ಯೂಸ್ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಪೆಪ್ಪರ್ ಪೌಡರನ್ನು ಇದಕ್ಕೆ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ಇದರದ್ದು ಸಿಪ್ಪೆ ಇತ್ತಲ್ಲ, ನಾನೀಗ ನೋಡಿ ಇನ್ನೊಂದು ಸ್ವಲ್ಪ ಆಗುತ್ತೆ. ಒಂದು ನಾನಿಲ್ಲಿ ಒಂದು 4 ಕಾಯಿಯನ್ನು ಯೂಸ್ ಮಾಡಿದ್ದೆ, ಅದರದ್ದು ಸಿಪ್ಪೆ ಇತ್ತಲ್ಲ, ಸಿಪ್ಪೆ ಮತ್ತು ಗೆರಟೆ ಒಳಗಡೆ ಎಲ್ಲ ಉಳಿದಿರುತ್ತೆ, ನಾವು ಕಟ್ ಮಾಡಿ ತಗೊಂಡಾಗ ಅದು ಉಳಿದಿರುತ್ತೆ, ಅದನ್ನು ವೇಸ್ಟ್ ಮಾಡೋ ಬದಲು ಈ ಥರ ನಾವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಈಗ ಇದನ್ನು ಮ್ಯಾಂಗೋ ಜ್ಯೂಸ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಕುಡಿಲಿಕ್ಕೆ ಮಕ್ಕಳಿಗೆ. ತುಂಬ ಚೆನ್ನಾಗಿರುತ್ತೆ, ಸಖತ್ತಂದರೆ ಸಖತ್ತಾಗಿರುತ್ತೆ, ತೋರಿಸ್ತೇನೆ ನಿಮಗೂ ಕೂಡ.
ಮನೆಯಲ್ಲೇ ಹಾಕ್ತೀನಿ ಅಂದರೆ ಇಲ್ಲಿ ಏನಾದರೂ ನಾವು ಸಿಪ್ಪೆ ಹಾಗೆ ಹಾಕಿಬಿಟ್ಟಿರ್ತೀವಿ, ಸಿಪ್ಪೆ ತೆಗೆದಿರ್ತೀವಿ, ಆದರೆ ರಸ ಹಾಕುವಾಗ ಏನಾದರೂ ಅಕಸ್ಮಾತ್ ಅದರೊಳಗಡೆಯಿಂದ ಸಿಪ್ಪೆ ಹೋಗಿಬಿಟ್ಟಿದ್ರೆ ಅಂಥೇಳಿ ಸೋದಿಸ್ಕೊಂಡ್ಬಿಡ್ತೇನೆ. ನೋಡಿ ಎಷ್ಟು ಗಟ್ಟಿಯಾಗಿದೆ, ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ನಮಗೆ ಇಲ್ಲಿ ರಸ ತೆಗೆಯುವಾಗ ನೀರು ನೀರು ಅನಿಸುತ್ತೆ, ಆದರೂ ನೀರು ನೀರು ಆಗಿರೋದಿಲ್ಲ. ನಾವು ರುಬ್ಬಿದ ತಕ್ಷಣ ಸ್ವಲ್ಪ ಗಟ್ಟಿ ಬರುತ್ತೆ ನಮಗೆ, ನೋಡಿ ಏನಿಲ್ಲ. ಆದರೂ ಸ್ವಲ್ಪ ನಾವು ಈ ಥರ ರುಬ್ಕೋಬೇಕಾಗತ್ತೆ. ಉಳಿದಿರೋದನ್ನೆಲ್ಲ ಈಗ ರುಬ್ಬಂದ ಮೇಲೆ ನಿಮಗೆ ಜ್ಯೂಸ್ ಯಾವ ಥರ ಬಂದಿದೆ ಅಂತ ತೋರಿಸ್ತೇನೆ. ಫ್ರೆಂಡ್ಸ್ ನೋಡಿ ಇಲ್ಲಿ ಜ್ಯೂಸ್ ರೆಡಿ ಆಯಿತು. ಆಲ್ರೆಡಿ ಕ್ಲಿಯರಾಗಿ ಬರ್ತದೆ ಇಲ್ಲಿ ಗೊತ್ತಿಲ್ಲ, ಇದೊಂದು ಲೈಟ್ ಹಾಕ್ತೀನಿ ನೋಡ್ತೀನಿ. ಕ್ಲಿಯರಾಗಿ ಬರ್ತಾನೆ ಇಲ್ಲ, ಯಾಕೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ನೋಡಿ ಈಗ ನೋಡಿ ಜ್ಯೂಸ್ ರೆಡಿ ಆಗಿದೆ. ಸ ಇದಕ್ಕೆ ಹಾಕೊಂಡ್ಬಿಟ್ಟಿನಿ. ಈ ಥರ ನಾವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ಸಹ ಖುಷಿಯಾಗುತ್ತೆ. ಹೊರಗಡೆಯಿಂದ ಎಷ್ಟು ತಂದ್ರೂ ಸಾಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಇದು ಜ್ಯೂಸ್ ಈಗ ರೆಡಿ ಆಗಿದೆ ಫ್ರೆಂಡ್ಸ್. ಕುಡಿಲಿಕ್ಕೆ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಹೇಗೆ ಬಂದಿದೆ ಅಂತೇಳಿ ಟೇಸ್ಟ್ ಕೂಡ ಮಾಡಿ ತೋರಿಸ್ತೇನೆ. ಸೂಪರಾಗಿದೆ ಜ್ಯೂಸ್, ಸಖತ್ತಾಗಿ ಟೇಸ್ಟಾಗಿ ಬಂದಿದೆ. ಇದೇ ಥರ ಏನಿಲ್ಲ, ನಾವು ಸಿಪ್ಪೆದು ಇದು ಹಾಕಬೇಕಾಗುತ್ತೆ ಅಷ್ಟೇ. ನಾವೇನಿದ್ರೆ ಸಕ್ಕರೆ ಏಲಕ್ಕಿ ಹಾಕಿ, ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಇದು ಪೌಡರ್ ಹೇಳಿದ್ನಲ್ಲ ಅವಾಗ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ ಪೌಡರು, ಪೌಡರ್ ಇಲ್ಲಾಂದರೆ ಕಾಳು ಮೆಣಸು ಮಿಕ್ಸಿಗೆ ಹಾಕುವಾಗ ಹಾಕೊಂಡು ಹೇಗಿದ್ರು ಸೋದಿಸ್ಕೊತಿರ್ತೀವಲ್ಲ, ಅದಕ್ಕಾಗಿ ತುಂಬ ಚೆನ್ನಾಗಿದೆ, ಮಸ್ತಾಗಿದೆ. ನೋಡಿ ಈಗ ಇಷ್ಟ ಆಗಿದೆ, ಇದನ್ನೀಗ ಫ್ರಿಜ್ಜಲ್ಲಿ ಇಡ್ತೀನಿ. ಶ್ರೇಯಾ ಕೂಡ ಬರ್ತಾಳೆ, ಇವರು ಯಜಮಾನರು ಕೂಡ ಬಂದಿದ್ದಾರೆ, ಅವರು ಇನ್ನೂ ಕುಡಿದಿಲ್ಲ, ಮಲಗಿದ್ದಾರೆ ಅವರು, ಸುಸ್ತಾಗಿದೆ ಅಂಥೇಳಿ. ಫ್ರೆಂಡ್ಸ್ ಈಗ ಫ್ರಿಜ್ಜಲ್ಲಿ ಇಡ್ತೀನಿ. ಇದನ್ನು ನಾವು ಮನೆಯಲ್ಲೇ ಮಾಡಿ ಗ್ಲಾಸಿಗೆ ಹಾಕಿ, ಸಾರಿ ಗ್ಲಾಸಿಗೆ ಅಲ್ಲ, ಬಾಟಲ್ಗಳಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಮನೆಯಲ್ಲೇ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂದರೆ 5-6 ದಿನ ಇರುತ್ತೆ. ನಾವು ಮಧ್ಯಾಹ್ನ ಟೈಮಲ್ಲಿ ಬಿಸಿಲಿದ್ದಾಗ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಡಪ್ಪ ಅಂತಂದರೆ ಏನು ಗೊತ್ತಾ, ಇನ್ನೊಂದು ಸ್ವಲ್ಪ 5-6 ದಿನ ಆದಮೇಲೆ ಸ್ವಲ್ಪ ಹುಳಿ ನೊರೆ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಳಾಗುತ್ತಲ್ಲ. ಅವಾಗ ಏನು ಮಾಡೋದು, ಸಕ್ಕರೆ ಹಾಕಲ್ಲ, ಮ್ಯಾಂಗೋ ಮಾತ್ರ ಮಿಕ್ಸಿಗೆ ಹಾಕಿ ಗ್ಲಾಸಲ್ಲಿ ಇದರಲ್ಲಿ ಇಡೋದು, ಸಾರಿ ಬಾಟಲಲ್ಲಿ ಇಟ್ಬಿಟ್ರೆ ನಾವು ಯಾವಾಗ ಕುಡಿತೀವಿ ನೋಡಿ ಆ ಟೈಮಲ್ಲಿ ಸಕ್ಕರೆ ಹಾಕಿ ಇದನ್ನು ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ಸ್ಪೂನಿಂದ ಇದರಿಂದ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ನಾನಿಲ್ಲ ಈಗ ಸ್ವಲ್ಪ ಇರೋದ್ರಿಂದ ಒಂದು ದಿನಕ್ಕಾಗುತ್ತೆ, ಎಲ್ಲರಿಗೂ 2-2 ಗ್ಲಾಸ್ ಬರುತ್ತೆ. ಮ್ಯಾಂಗೋ ಜ್ಯೂಸ್ ಅಂದರೆ ಬಿಡ್ತಾರೆ, ಅದಕ್ಕಾಗಿ ಫ್ರೆಂಡ್ಸೇ ಈಗ ಇದನ್ನು ನಾನು ಇದರಲ್ಲಿ ಬಿಟ್ಬಿಡ್ತೇನೆ, ಹಾಗೆ ಬೊಗಣೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಈಗ ನಂದು ಬೇರೆ ಕೆಲಸ ಇದೆ, ಸ್ವಲ್ಪ ಅದನ್ನು ಮಾಡ್ತೀನಿ. ನೋಡಿ ಈಗ ಸಾಯಂಕಾಲ ಶ್ರೇಯಾ ಬಂದ್ಲು, ಊಟಕ್ಕೆ ಹೆಂಕೋತಾರೆ ನೋಡ್ರಿ ಅಕ್ಕ ತಮ್ಮ. ಈಗ ಅಣ್ಣ ಸಾರು ಊಟ ಮಾಡ್ತಾ ಇದ್ದಾರೆ ಇವರು. ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಸಿಗ್ತಾ ಇದೆ ಗಡಿ. ಏ ಇನ್ನೊಂದೆರಡು ಹಾಕ್ತೀನಿ ಬಾ ನುಗ್ಗೆಕಾಯಿ. ಹ್ಞೂ ಶ್ರೇಣಿಂಗ ನೋಡ್ರಿ, ನಮ್ಮ ಶ್ರೇಯ ಹೆಕ್ಕಿ ಹೆಕ್ಕಿ ಹಂಗಿಡತ್ತಳ ಕರಿಬೋದೆಲ್ಲ. ಈ ಕಾಲೇಜಿಂದ ಬಂದ್ಲು ಫ್ರೆಂಡ್ಸ, ಬಂದು ಊಟ ಮಾಡ್ತಾ ಇದ್ದಾರೆ. 6:30 ಆಗಿದೆ ಟೈಮು, ಹಸಿದು ಬಂದಿರ್ತಾಳೆ ಅವಳು. ಫ್ರೆಂಡ್ಸ್ ಶ್ರೇಯಾ ಬಂದೀಗ ಕಾಲೇಜಿಂದ ಊಟ ಮಾಡ್ತಾ ಇದ್ದಾಳು, ಯಾಕಂದರೆ ಅವರು ಮಧ್ಯಾಹ್ನ 12:00 ಊಟ ಮಾಡಿರ್ತಾಳೆ. ಈಗ 6:30 ಗಂಟೆ ಆಗ್ತಾ ಬಂದಿದೆ, ಅದಕ್ಕೆ ಹಸಿದು ಬಂದಿರ್ತಾಳಲ್ಲ ಅವಳು ಊಟ ಮಾಡ್ತಾಳೆ ಅಂತೇಳಿ. ಇವತ್ತು ಧನುಷ್ ಕೂಡ ಹಾಕಿ ಒಟ್ಟಿಗೆ ಊಟ ಮಾಡ್ತಾ ಇದ್ದೇನೆ. ಈಗ ನಾನು ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿದೆ, ಮತ್ತು ಅನ್ನ ಕೂಡ ಮಾಡಿದ್ದೆ. ಅವಳು ಹಸಿದು ಬರ್ತಾ ಗೊತ್ತಿರ್ತೈತೆ ಅವಳಿಗೆ, ಅದಕ್ಕೆ ಡೈಲಿ ಟೈಮಿಗೆ ಏನಾದರೂ ಮಾಡಿಟ್ಟಿರ್ತೀನಿ ನಾನು. ಬಂದ ತಕ್ಷಣ ಊಟ ಮಾಡ್ತಾಳೆ, ರಾತ್ರಿ ಒಂದೊಂದು ಸತಿ ಊಟ ಮಾಡ್ತಾಳೆ, ಊಟ ಮಾಡೋದಿಲ್ಲ, ಬೆಳಗ್ಗೆನೇ ತಿಂತಾಳೆ. ಅದಕ್ಕಾಗಿ ಈಗ ಊಟ ಮಾಡ್ತಾ ಇದ್ದಾರೆ ಅಕ್ಕ ತಮ್ಮ. ಊಟ ಮಾಡಲಿ ಫ್ರೆಂಡ್ಸ್, ನಿಮಗೇನೋ ತೋರಿಸ್ಬೇಕಂತೇಳಿ ಬಂದೆ. ಕ್ಯಾಮ್ರಾ ಹಾಕ್ತೇನೆ, ಕೈಯಲ್ಲಿ ಹಿಡಿದಿದ್ದೀನಿ ಮೊಬೈಲಿಗೆ, ಕ್ಯಾಮ್ರಾ ಹಾಕಿ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಏನೋ ತೋರಿಸ್ಬೇಕನ್ನೆಲ್ಲ ಏನಂದರೆ ತಗೋತೇನೆ ಕಾಣ್ತೀನಿ. ಮಾವಿನ ಹಣ್ಣು ಮೊನ್ನೆ ಇಷ್ಟೇ ತಂದಿದ್ದು, ಇದಕ್ಕೆ ಜಾಸ್ತಿ ಇದು ಮಣ್ಣು ತಂದಿದ್ದು. ಹಾಂ ಇವು ಹಣ್ಣು ಚೆನ್ನಾಗಿದೆ. ಇದು ಏನು ಮಾಡ್ತಾರೆ ಈ ಕಡೆ ಅಂದರೆ ಪದಾರ್ಥ ಮಾಡ್ತಾರೆ, ಇದ್ರದ್ದು ಹುಳಿ ಇದು ತಿನ್ನಲಿಕ್ಕೆ ಪರಿಮಳ ಬರ್ತಾಯಿದೆ ಚೆನ್ನಾಗಿ. ತಿನ್ನಲಿಕ್ಕೆ ಕಷ್ಟ ಇದು ಮಾವಿನ ಹಣ್ಣು, ಸೀಪ್ಲಿಕ್ಕೆಲ್ಲ ಹುಳಿ ಇರುತ್ತೆ ಸಿಕ್ಕಾಪಟ್ಟೆ. ಪದಾರ್ಥ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನಂತರ ನೋಡಿ ಯಾವ ಥರ ಆಗಿದೆ,
ಈಗ ಇವೆಲ್ಲ ತೊಳಿತೀನಿ ಫ್ರೆಂಡ್ಸ್, ಮೊದಲು ಕ್ಲೀನ್ ಮಾಡಿ ತೊಳಿತೀನಿ. ಸ್ವಲ್ಪ ಹಾಳಾದದ್ದೆಲ್ಲ ತೆಗೆದು ಬಿಡ್ತೇನೆ, ಕ್ಲೀನ್ ಮಾಡಿ ತೊಳಿತೀನಿ. ಒಂದಿಷ್ಟು ಕಾಯಿ ಇದೆ, ಒಂದು 50 ಕಾಯಿ ಏನೋ ಇದೆ. ಹಾಗಾಗಿ ನಾವು ಮಾರ್ಕೊಟ್ಟು ಕಳಿಸಿದ್ದಾರೆ, ಚೆನ್ನಾಗಿದೆ. ಆದರೆ ಇದರದ್ದು ಏನು ಮಾಡಲಿಕ್ಕೆ ಬರೋದಿಲ್ಲ, ಮಾಡಿದರೆ ಜ್ಯೂಸ್ ಮಾಡಬೇಕು, ಇಲ್ಲಾಂದರೆ ಪದಾರ್ಥ ಮಾಡಬೇಕು, ಇಲ್ಲಾಂದರೆ ಹಾಗೆ ತಿನ್ನಬೇಕು. ಸೀಕರ್ನದ್ದು ಏನೂ ಆಗೋದಿಲ್ಲ, ಇದರಿಂದ ಹಾಗೆ ತಿಂತಾರೆ. ಮೊನ್ನೆ ಸಹ ಮಕ್ಕಳು ಹಾಗೆ ತಿಂದು ಖಾಲಿ ಮಾಡಿದೀವಲ್ಲ, ಈ 4-5 ಸರ್ತಿ ಕೊಟ್ಟಿದ್ರು, ಮತ್ತೆ ಕೊಟ್ಟಿದ್ದಾರೆ. ಇವನು ತೊಳಿತೀನಿ, ಮೊದಲು ಕ್ಲೀನ್ ಮಾಡಿ ತೊಳೆದು ತೆಗೆದಿಡ್ತೀನಿ. ಇವತ್ತು ಅಡುಗೆ ಕೂಡ ಇದೆ, ಅಡುಗೆ ಏನಿಲ್ಲ, ಸ್ವಲ್ಪ ಪಾತ್ರೆ ಇದೆ. ಈಗ ಪಾತ್ರೆ ಅದೆಲ್ಲ ತೊಳ್ಕೊಂಡ್ಬಿಡ್ತೀನಿ. ಪಾತ್ರೆ ತೊಳೆದು ಕಸ ಉಡಿಸ್ಬೇಕು, ದೇವರಿಗೆ ದೀಪ ಎಲ್ಲ ಹಚ್ಚಬೇಕಿದೆ. ಇನ್ನು ಅದನ್ನು ಮಾಡ್ತೀನಿ ಫ್ರೆಂಡ್ಸ. ಹೊರಗಡೆ ಮಳೆ ಬರ್ತಾ ಇದೆ, ಸಪೂರ ಹಿಂಗೆ ಬರ್ತಾ ಇದೆ, ಜೋರೇನಿಲ್ಲ, ಅದೇನಂತಾರೆ ತಟಕ್ ತಟಕ್ ಅಂತಾರಲ್ಲ, ಆ ಥರ ಸಪೂರ ಬರ್ತಾ ಇದೆ, ಜೋರಿಲ್ಲ. ಇದೆಷ್ಟು ಮಾಡ್ತೀನಿ ಅದೇ ಹೇಳಿದೆ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ. ನಾನು ಇವತ್ತು ಫಸ್ಟ್ ಟೈಮ್ ಮಾಡಿದ್ದಿದ್ದು ಮ್ಯಾಂಗೋ ಸಾಗು ಅಂತೇಳಿ, ಮಾವಿನಹಣ್ಣಿನ ಸಾಗು ಫಸ್ಟ್ ಟೈಮ್ ಮಾಡಿದ್ದು, ಸಖತ್ತಾಗಿ ಬಂದಿದೆ, ಟೇಸ್ಟ್ ಮಾತ್ರ ಸೂಪರಾಗಿದೆ. ಅದರ ರೆಸಿಪಿ ಕ್ಲಿಯರಾಗಿ ಹಾಕ್ತೀನಿ ನಿಮ್ಮ ಮುಂದೆ ನಾನು, ಯಾವಾಗ ಬರ್ತವೋ ಗೊತ್ತಿಲ್ಲ, ಆವಾಗ ಒಂದಿನ ಹಾಕ್ತೇನೆ ರೆಸಿಪಿ. ಈಗ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತೀನಿ, ಯಾಕಂದರೆ ಅದಷ್ಟು ಕೆಲಸ ಮಾಡ್ಕೋತೀನಿ, ಮತ್ತೆ ಲೇಟ್ ಆಗುತ್ತೆ ನಿಮಗೆ. ಇದೆಲ್ಲ ಮಾಡ್ಕೊಂಡ್ಮೇಲೆ ಮತ್ತೆ ಸಿಗ್ತೀನಿ. ಪ್ಲೀಸ್ ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿ, ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಯಾರೋ ವಿಡಿಯೋ ನೋಡಿದವರು ಕೂಡ ಲೈಕ್ ಮಾಡ್ತಾ ಇಲ್ಲ, ಯಾಕೆ? ಪ್ಲೀಸ್ ಲೈಕ್ ಮಾಡಿ, ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ. ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ವಿಡಿಯೋ ವಿಡಿಯೋ ನಿಲ್ಲಿಸ್ತೇನೆ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಈಗ ಬಟ್ಟೆಗಳು ಹೋಗ್ತಾರೆ ಫ್ರೆಂಡ್ಸ್. ಈಗ ಊಟ ಆಯಿತು ನಮ್ಮದು, ನಿಮ್ಮದು ಊಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ನಮ್ಮದು ಊಟ ಆಯ್ತು ನೋಡಿ, ಆಲ್ರೆಡಿ ಟೈಮ್ ತುಂಬ ಆಗಿದೆ, 9:30 ಆಗಿದೆ, ಊಟ ಆಯಿತು. ನಿಮ್ಮದು ಊಟ ಆಯಿತು ಅಂತ ಅನ್ಕೋತೀನಿ. ಶುಭರಾತ್ರಿ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಶುಭರಾತ್ರಿ, ಗುಡ್ ನೈಟ್.